ನಿಮಗೆ ಮಾಹಿತಿ ಕೊಡಕ್ಕೆ ಬರ್ತಾ ಇದೀನಿ ನೋಡಿ ಇದು ಬಂದು ಅಮರಾಪುರ ಮಂಡಲ ಲಿರುವಂತ ತಂಡೆ ಹಳ್ಳಿಯಲ್ಲಿ ಒಂದು ಒಂದು ಗಂಗಮ್ಮನ ಪೂಜೆ ಮಾಡಲು ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಶೋಭಾನಾಥ್ ಅಂತ ಓಕೆ ನಮ್ಮದು ಅಮರಾಪುರ ಗ್ರಾಮ ಓಕೆ ಕಲ್ಯಾಣ ದುರ್ಗ ನಮ್ಮ ತೌರ್ ಮನೆ ಕಲ್ಯಾಣ ದುರ್ಗ ತೌರ್ ಮನೆ ಅಮರಾಪುರ ಕೊಟ್ಟಿದ ಮನೆ ಗಂಡನ ಮನೆ ಗಂಡನ ಮನೆ ಹೇಳಿ ದಾಸಪ್ಪ ಶೆಟ್ಟಿ ಮಗ ಆದ್ರ ಬದರಿನಾಥ್ ವೈಫ್ ನಾನು ಮಿಸ್ಸೆಸ್ ಓಕೆ 40 ವರ್ಷ ಆಯ್ತು ನನಗೆ ಮದುವೆ ಆಗಿ ಇಲ್ಲಿ 40 ವರ್ಷದಿಂದ ಇಲ್ಲಿ ಇದು ಬಂದು ಗಂಗಮ್ಮನ ಮಾಡ್ಕೊಂತಾ ಇದ್ದೆ ನಾನು ಮೊದಲು ನಂಬಲಿಲ್ಲ ಇದು ನಾನು ನಂಬಲಿಲ್ಲ ನಾನು ಹೇಳ್ತಾ ಇದೀನಿ ನಾನು ಇದು ನಂಬಲಿಲ್ಲ ಸ್ವಲ್ಪ ಹೊಟ್ಟೆ ನೋವು ರಾಜಸ್ವರ ಆದಾಗ ಹೊಟ್ಟೆ ನೋವು ಬಂತು ಓಕೆ ಓಕೆ ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ ಮತ್ತೆ ಸ್ವಲ್ಪ ತೊಂದ್ರೆ ಇತ್ತು ತೊಂದ್ರೆ ಇದ್ದಾಗ ನಾನು ಅನ್ಕೊಂಡೆ ಅಯ್ಯೋ ಇದು ಹೇಳಿದ್ರಲ್ಲ ದೊಡ್ಡವರ ಮಾತು ಕೇಳಬೇಕು ಅಂತ ಅವಾಗ ಗೊತ್ತಾಯ್ತು ಅವಾಗ ಬಂದು ಹಿಂಗ ಹೇಳಿದ್ರು ಬೇರೆವರು ಇಲ್ಲಿ ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗ್ರಿ ನಿಮಗೆ ಒಳ್ಳೆದಾಗುತ್ತೆ ನಮಸ್ಕಾರ ವೀಕ್ಷಕರೇ ಈ ಒಂದು ಸ್ಥಳದಲ್ಲಿ ಮಹಿಳೆಯರು ಗಂಗಮ್ಮನ ಯಾವ ರೀತಿ ಮಾಡ್ತಾರೆ ಯಾವ ಕಾರಣದಿಂದ ಮಾಡ್ತಾರೆ ಅನ್ನೋದರ ಬಗ್ಗೆ ಸಂಪೂರ್ಣವಂತ ವಿಡಿಯೋ ನೋಡ್ಕೊಬರಣ ಬನ್ನಿ ವೀಕ್ಷಕರೇ దేవుడు కల్లో వచ్చి దేవి కల్లో వచ్చి ఇక్కడ బావి ఉంది నీళ్లు లేదు ఏమీ లేదు ఒక కాలంలో ఈ బావిలో ఇక్కడ నీళ్లున్నాయి ఇక్కడ పూజ చేసి దీనికి ఇచ్చేసుకోమ్మా నీకు ఏం తొందరలున్నా అన్ని తగ్గిపోయి సంతానం లేకుండే వాళ్ళకి సంతానము రజస్వల కాకుండా ఉండే వాళ్ళు వాళ్ళకి ప్రాబ్లం ఉండే వాళ్ళకి ఇవన్నీ తొందర లేకున్నట్లా చేస్తాను నేను అని దేవి కల్లో కనిపించినట్ట వచ్చి చేస్తాము నుంచి అందుకే చాలా మంచిదైంది అది ఎన్నో సంవత్సరాల నుంచి ఇది ఇట్లా తరతరాలుగా వస్తుంది వీక్షకరే నమస్కారాలు ನಮ್ಮ ಒಂದು ಯೂಟ್ಯೂಬ್ ಚಾನೆಲನ್ನು ನೋಡ್ತಿರೋರಿಗೆ ತುಂಬ ಹೃದಯದ ಸ್ವಾಗತ ವೀಕ್ಷಕರೇ ಇದಿರುವುದು ಸತ್ಯಸಾಯಿ ಜಿಲ್ಲೆ ಅಮರಾಪುರ ಮಂಡಲದಲ್ಲಿರುವಂತಹ ತಂಡೇಹಳ್ಳಿ ಗ್ರಾಮದಲ್ಲಿ ವೀಕ್ಷಕರೇ ಇದು ಬಂದು ತಂಡೇಹಳ್ಳಿಯ ಕೆರೆಯ ಮೇಲ್ಗಡೆ ಇರುವಂತಹ ಒಂದು ದೇವರು ದೇವಸ್ಥಾನ ಐದು ಅಕ್ಕ ತಂಗಿಯರು ಹೊಂದಿರುವಂತಹ ದೇವತೆಗಳ ಇಲ್ಲಿ ಪೂಜಾ ವಿಧಿವಿಧಾನ ಪ್ರತಿ ಸೋಮವಾರ ನಡೆಯುವಂತಹ ಸ್ಥಳವಾಗಿದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಐದು ಜನ ಏನು ಐದು ದೇವತೆಗಳಿಗೆ ಇಲ್ಲಿ ಪೂಜೆ ನೆರವೇರಿಸಿ ಇದು ಬಂದು ಕೆದೆಗುಂಟೆ ರೋಡಲ್ಲಿರುವಂತಹ ತಂಡೇಹಳ್ಳಿಯ ಕೆರೆಯ ಮೇಲೆ ಇರುವಂತಹ ಒಂದು ಸ್ಥಳವಾಗಿದೆ ವೀಕ್ಷಕರೇ ಇಲ್ಲಿ ಜಂಬಿ ಮರನ ನೀವು ನೋಡಬಹುದು ಅದರ ಪಕ್ಕ ಒಂದು ಬಸವಣ್ಣ ಬಸವಣ್ಣನ ಹಿಂದೆ ಐದು ದೇವತೆಯರ ಒಂದು ಮೂರ್ತಿಗಳನ್ನು ಕೆತ್ತನೆ ಕಾರ್ಯ ಹಾಗೂ ಪೂಜೆ ವಿಧಿವಿಧಾನ ಹಾಗೂ ಜಂಬಿ ಮರಕ್ಕೆ ಇಲ್ಲಿ ಪ್ರತಿ ಸೋಮವಾರ ಪೂಜೆ ನಡೆಯುವಂತಹ ಸ್ಥಳವಾಗಿದೆ ವೀಕ್ಷಕರೇ ಇಲ್ಲಿ ಕೆರೆಯ ಕೆಳಗಡೆ ಇರುವಂತಹ ಒಂದು ಕಲ್ಯಾಣಿಯಲ್ಲಿ ಮಹಿಳೆಯರು ಬಂದು ಒಂದು ಗಂಗಮ್ಮನ ಮಾಡಿ ಭಕ್ತಿಯಿಂದ ಬೇಡಿಕೊಂಡರೆ ಗಂಗಮ್ಮ ಮಹಿಳೆಯರಿಗೆ ಸಂತಾನ ಭಾಗ್ಯ ಹಾಗೂ ಕಂಕಣ ಭಾಗ್ಯ ಹಾಗೂ ಮಹಿಳೆಯರ ಒಂದು ವೈಯಕ್ತಿಕ ಸಮಸ್ಯೆಗಳನ್ನು ಇಲ್ಲಿ ನೆರವೇರಿಸುವಂತಹ ಸ್ಥಳವಾಗಿದೆ ವೀಕ್ಷಕರೇ ಯಾರೆಲ್ಲ ಮಹಿಳೆಯರು ನಮ್ಮ ಒಂದು ಯೂಟ್ಯೂಬ್ ಚಾನೆಲನ್ನು ನೋಡ್ತಿರೋರು ಈ ಒಂದು ಸ್ಥಳಕ್ಕೆ ಧಾವಿಸಿ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಬೇಡಿಕೊಂಡರೆ ಇಲ್ಲಿನ ಗಂಗಾ ಮಾತೆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂತಹ ಪುಣ್ಯ ಸ್ಥಳ ಎಂದೇ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮಹಿಳೆಯರು ಮುಂಜಾನೆ ಎದ್ದು ಮಡಿ ಸ್ನಾನ ಮಾಡಿಕೊಂಡು ಈ ಒಂದು ಗಂಗಮ್ಮನಿಗೂ ಹಾಗೂ ಬಿಲ್ವಪಿತ್ರಕ್ಕೆ ನಮಸ್ಕರಿಸಿ ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರಿಸುವಂತಹ ಸ್ಥಳವಾಗಿದೆ ವೀಕ್ಷಕರೇ ಟ್ರಾವೆಲ್ ಏಜೆಂಟರ್ ಗೌಡನಕುಂಟ ಸೊ ಇವರು ಈ ಒಂದು ನಿಂತ್ಕೊಳ್ಳಲು ತಂಗುದಾಣ ಅಥವಾ ಈ ಒಂದು ಸ್ಟೈಲ್ಸ್ ಆಗಿರ್ಬೋದು ಫ್ಲೋರಿಂಗ್ ಆಗಿರ್ಬೋದು ಶೀಟ್ ಆಗಿರ್ಬೋದು ಕಬ್ಬಿಣದ ಒಂದು ತಡೆಗೋಡಿನ ಇವರು ಮಾಡಿದರೆ ನಾಗೇಶ್ವರ ಅಂತಂದು ಬೋರ್ವೆಲ್ ಏಜೆಂಟರು ಗೌಡನಕುಂಟೆ ಅವರು ಅವ್ರಿಗೆ ತುಂಬರು ಧನ್ಯವಾದಗಳು ವೀಕ್ಷಕರೇ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಕೊಡೋಕ್ಕೆ ಬರ್ತಾ ಇದ್ದೀನಿ ನೋಡಿ ಇದು ಬಂದು ಅಮರಾಪುರ ಮಂಡಲಲ್ಲಿರುವಂತಹ ತಂಡೇಹಳ್ಳಿಯಲ್ಲಿ ಒಂದು ಒಂದು ಗಂಗಮ್ಮನ ಪೂಜೆ ಮಾಡಲು ಇಲ್ಲೆಲ್ಲ ಸುಮಾರು ಆಂಧ್ರ ಪ್ರದೇಶದಿಂದ ಕರ್ನಾಟಕದಿಂದ ಈ ಒಂದು ಗಂಗಮ್ಮನ ಪೂಜೆ ಮಾಡಲು ಬರ್ತಿದ್ದಾರೆ ಮಹಿಳೆಯರು ಸೊ ಅದ್ರ ಮಾಹಿತಿ ಆಗಲೇ ಕೊಟ್ಟಿದ್ದಾರೆ ನಮ್ಮ ಒಬ್ಬರು ಇಲ್ಲಿನ ಒಂದು ಹಿರಿಯವರು ಇಲ್ಲಿ ನೋಡಿ ಇಲ್ಲಿ ಒಂದು ಕಲ್ಯಾಣಿ ಇದೆ ಸುಮಾರು ವರ್ಷಗಳ ಹಿಂದೆ ಇತಿಹಾಸ ಏನಂದರೆ ಈ ಮಹಿಳೆಯರಿಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುವುದು ಹಾಗೂ ಒಂದು ಒಂದು ಕಲ್ಯಾಣ ಮಹಿಳೆಯರಿಗೆ ಒಂದು ವಿವಾಹ ಲೇಟ್ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟವರು ಈ ಒಂದು ಕಲ್ಯಾಣಿಗೆ ಬಂದುಬಿಟ್ಟು ಗಂಗಮ್ಮನ ಒಂದು ಪೂಜೆ ಮಾಡ್ಕೊಂಡೋದ್ರೆ ಅದರಲ್ಲಿರುವಂತಹ ಕಷ್ಟಗಳು ಹಾಗೂ ಅವರಿಗಿರುವಂತಹ ಸಮಸ್ಯೆಗಳು ದೂರ ಆಗುತ್ತೆ ಎಂಬ ಒಂದು ಪ್ರತೀತಿ ನಂಬಿಕೆ ಇದೆ ವೀಕ್ಷಕರೇ ಆ ಒಂದು ಕಲ್ಯಾಣಿ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತಿದ್ದೀನಿ ವೀಕ್ಷಕರೇ ನೋಡಿ ಈ ಒಂದು ಕಲ್ಯಾಣಿಗೆ ಸುಮಾರು 50-100 ವರ್ಷಗಳ ಇತಿಹಾಸ ಇದೆ ಎಂದು ನಮ್ಮ ಇಲ್ಲಿ ಸ್ಥಳೀಕರು ಹೇಳ್ತಿದ್ದಾರೆ ಇಲ್ಲೆಲ್ಲ ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಎಲ್ಲರೂ ಗಂಗಮ್ಮನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ
ಇನ್ನೂ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳುವ ಕಥೆಯ ಪ್ರಕಾರ ಈ ಒಂದು ಕಲ್ಯಾಣಿಯಲ್ಲಿ ಒಂದು ದೇವರ ಒಂದು ಕನಸಲ್ಲಿ ಬಂದುಬಿಟ್ಟು ಈ ಒಂದು ಕಲ್ಯಾಣಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಇಷ್ಟಾರ್ಥಗಳು ನೆರವೇರಿಸ್ತೇವೆ ಅಂತೊಂದು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಬಸವಣ್ಣನ ಮೂರ್ತಿ, ನಾಗಪ್ಪನ ಕಲ್ಲು, ನಾಗರಕಲ್ಲು ಇದ್ದಾವೆ. ಇದು ತುಂಬ ಪುರಾತನ ಒಂದು ದೇವಸ್ಥಾನ, ಒಂದು ಕಲ್ಯಾಣಿ. ಸುಮಾರು ಇತಿಹಾಸಗಳಿದೆ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಕಲ್ಯಾಣಿಗೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಶೋಭಾನಾಥ್ ಅಂತ. ಓಕೆ. ನಮ್ದು ಅಮರಾಪುರ ಗ್ರಾಮ. ಓಕೆ. ಕಲ್ಯಾಣ ದುರ್ಗ ನಮ್ಮ ತವ್ರ ಮನೆ. ಕಲ್ಯಾಣ ದುರ್ಗ ತವ್ರ ಮನೆ, ಅಮರಾಪುರ ಕೊಟ್ಟಿದ ಮನೆ, ಗಂಡನ ಮನೆ. ಗಂಡನ ಮನೆ ಹೇಳಿ. ದಾಸಪ್ಪ ಶೆಟ್ಟಿ ಮಗ ಆದ್ರ ಬದ್ರಿನಾಥ್ ವೈಫ್ ನಾನು, ಮಿಸಸ್. 40 ವರ್ಷ ಆಯ್ತು ನನಗೆ ಮದ್ವೆ ಆಗಿ. ಇಲ್ಲಿ 40 ವರ್ಷದಿಂದ ಇಲ್ಲಿ ಬಂದು ಗಂಗಮ್ಮನ ಮಾಡ್ಕೊಂತ ಇದ್ದೆ. ನಾನು ಮೊದಲು ನಂಬ್ಲಿಲ್ಲ, ಇದು ನಾನು ನಂಬ್ಲಿಲ್ಲ, ಹೇಳ್ತಾ ಇದ್ದೀನಿ. ನಾನು ಇದು ನಂಬ್ಲಿಲ್ಲ. ನನಗ್ ಬಂದು ಯಾರೋ ಹೇಳಿದ್ರು, ಅಯ್ಯೋ ಅವ್ರು ಯಾರೋ ಹೇಳ್ತಾರೆ, ದೊಡ್ಡವ್ರ ಮಾತ್ ಕೇಳ್ಬೇಕಲ್ವಾ, ಅದಕ್ಕೋಸ್ಕರ ದೊಡ್ಡವ್ರ ಮಾತ್ ಕೇಳ್ಬೇಕಂದ್ರೆ ಅವ್ರ ಮಾತು ಬಿಡ್ದಂಗೆ ಬರ್ತಾ ಇದ್ವಿ. ಫಸ್ಟ್ ಸುಮ್ನೆ ಬರ್ತಾ ಇದ್ವಿ ಅಷ್ಟೇ. ಏನು ಅವ್ರು ಹೇಳಿದ್ದಾರೆ ನಾನು ಬರಬೇಕು ಮಾಡಬೇಕು ಅಂತ. ನಾನು ಇಲ್ಲಿಗೆ ಬಂದಮೇಲೆ ಅದು ಬಂದು ಮಾಡ್ಕೊಂಡದ್ದೆ, ನನಗೇನು ಅದರ ಎಫೆಕ್ಟ್ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ನಿಮಗೆ ಯಾವಾಗ ಗೊತ್ತಾಯ್ತು ನಿಮಗೆ ಅದರ ಬಗ್ಗೆ? ಒಂದು ಇನ್ನೊಂದು ಸರಿ ಒಂದು 3 ವರ್ಷಕ್ಕೆ, ಒಂದು 2-3 ವರ್ಷಕ್ಕೆ ನನಗೆ ಸ್ವಲ್ಪ ಹೊಟ್ಟೆ ನೋವು, ಈ ರಜಸ್ವರ ಆದಾಗ ಹೊಟ್ಟೆ ನೋವು ಬಂತು. ಓಕೆ ಓಕೆ. ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ, ಮತ್ತೆ ಸ್ವಲ್ಪ ತೊಂದರೆ ಇತ್ತು. ತೊಂದರೆ ಇದ್ದಾಗ ನಾನು ಅನ್ಕೊಂಡೆ, ಅಯ್ಯೋ ಇದು ಹೇಳಿದ್ರಲ್ಲ ದೊಡ್ಡವ್ರ ಮಾತು ಕೇಳ್ಬೇಕು ಅಂತ ಅವಾಗ ಗೊತ್ತಾಯ್ತು. ಅವಾಗ ಬಂದು ಹಿಂಗ್ ಹೇಳಿದ್ರು ಬೇರೆಯವರು, ಇಲ್ಲಿ ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಹೇಳಿಲ್ವಾ ನೀವು ಯಾಕಿದ್ ಮಾಡಲ್ಲ? ನಮ್ಮ ದೊಡ್ಡವ್ರು, ನಮ್ಮ ಅತ್ತೆಯವರು, ನಮ್ಮ ಹೆಣ್ಮಕ್ಳು ಅವರೆಲ್ಲ ಹೇಳಿದ್ರು. ಹೇಳಿದ್ಮೇಲೆ ಸರಿ ಅಂತ ಬಂದು ಮಾಡ್ಕೊಂಡು ಹೋದೆ. ಮಾಡ್ಕೊಂಡು ಹೋದ್ಮೇಲೆ ನನ್ನ ಒಂದು ನೆಕ್ಸ್ಟ್ ರಜಸ್ವಲ ನೆಕ್ಸ್ಟ್ ಆದಾಗ ನನ್ಗೇನು ಹೊಟ್ಟೆ ನೋವು ಇರ್ಲಿಲ್ಲ, ಏನಿಲ್ಲ. ನನ್ಗೆ ಸ್ವಂತ ಅನುಭವ ಆಯ್ತು. ಮತ್ತೆ ಇದು ಅದಕ್ಕೆ ಗೊತ್ತಾದ್ಮೇಲೆ ನಾನು ಇದ್ರ ಹಿಸ್ಟ್ರಿ ತಿಳ್ಕೊಂಡೆ ಹೆಂಗೆ ಏನು ಅಂತ. ಇದು ಒಬ್ರಿಗೆ ಹಿಂಗೆ ನನ್ ತರನೇ ಯಾರು ವರ್ಷಗಳ ಕೆಳಗಡೆ ಹಿಂಗೆ ಅವ್ರಿಗೆ ತುಂಬಾ ಮಕ್ಕಳಾಗ್ಲಿಲ್ಲಂತೆ, ರಜಸ್ವಲ ಸರಿಯಾಗಿ ಆಗ್ತಾ ಇಲ್ಲಂತೆ, ತುಂಬಾ ತೊಂದರೆಗಳಾದಂತ. ದೇವಿ ಕನಸಲ್ಲಿ ಬಂದು ಒಂದು ಕೆರೆ ಇದು ಇದೆ, ಪಾಂಡ್ ಕಲ್ಯಾಣಿ, ಕಲ್ಯಾಣಿ ಇದೆ, ಆ ಕಲ್ಯಾಣಿದಲ್ಲಿ ನೀನ್ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ. ಆ ಗಂಗಮ್ಮನ ಅವ್ರು ಮಾಡ್ಕೊಂಡು ಹೋದ್ಮೇಲೆ ಅವ್ ನಂಬ್ಲಿಲ್ಲಂತೆ ಸ್ವಲ್ಪ ದಿವಸ. ಹಂಗೆ ಎಲ್ಲರೂ ಬೇಗ ಇದ್ ಮಾಡಲ್ವಲ್ಲ, ಅವರು ಬಂದು ಇಲ್ಲಿ ಗಂಗಮ್ಮನ ಮಾಡ್ಕೊಂಡು ಮತ್ತೆ ತೊಂದರೆ ಆದಾಗ ಇಲ್ಲಿ ಗಂಗಮ್ಮನ ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ತುಂಬಾ ಸರಿ ಆಯ್ತು, ಒಳ್ಳೇದಾಗಿದೆ ಒಳ್ಳೇದಾಗಿದೆ. ಅವರಿಂದ ಎಲ್ಲರಿಗೂ ಒಬ್ರಿಗಿಂದ ಒಬ್ರಿಗೆ ಅಮರಾಪುರ ಗ್ರಾಮ ಸುತ್ತಮುತ್ತ ಎಲ್ಲಾರು ಹಳ್ಳಿಗಳು ಬಂದು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವಾಗ ಎಲ್ಲರಿಗೂ ಒಳ್ಳೇದಾಗ್ತದೆ. ನಾನು ಅದ್ ನಂಬಿ ನಾನು ಇವತ್ತಿನವರೆಗೂ ಬಂದು ಮಾಡ್ತಾ ಇದ್ದೀನಿ. ಇವತ್ತು ಮಗಳು ಮೊಮ್ಮಗಳ ಜೊತೆಗೆ ಬಂದು ಮಾಡ್ಕೊಂಡು ಹೋಗ್ತಾ ಇದೀವಿ. ಮಗಳಿಗೆ ಮೊಮ್ಮಗಳಿಗೆ ಯಾರಿಗೂ ಏನು ತೊಂದರೆ ಕೊಡ್ಲಿಲ್ಲ ಗಂಗಮ್ಮ, ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದೆ, ಒಳ್ಳೇದಾಗ್ಲಿ ಎಲ್ಲರಿಗೂ, ಸುಖಿನೋಭವ ಅಂತ. ಓಕೆ ಓಕೆ. ನೋಡಿ ವೀಕ್ಷಕರೇ, ಇದು ಸ್ಥಳೀಕರು ಕೊಟ್ಟಿರುವಂತಹ ಒಂದು ಮಾಹಿತಿ. ಯಾರೆಲ್ಲ ಸಮಸ್ಯೆ ಇರೋರು, ಇವ್ರ ಅಮ್ಮವ್ರು ಹೇಳ್ದಂಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು, ಆ ಒಂದು ಸಮಸ್ಯೆ ಇರೋರು, ಈ ಒಂದು ನಿಮಗೆ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಾರ್ಗ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಂದ್ಬಿಟ್ಟು ಈ ಒಂದು ದೇವಸ್ಥಾನದಲ್ಲಿ ನೀವು, ಆ ಒಂದು ಕಲ್ಯಾಣಿಯಲ್ಲಿ ನೀವು ಒಂದು ಗಂಗಮ್ಮನ ಮಾಡ್ಕೊಂಡು ಹೋದರೆ ನಿಮಗೆಲ್ಲ ಇಷ್ಟಾರ್ಥಗಳು ನೆರವೇರ್ತವೆ. ಹೆಣ್ಮಕ್ಳರು, ಮಹಿಳೆಯರ ಒಂದು ಸಮಸ್ಯೆಗಳು ಎಲ್ಲ ಕ್ಲಿಯರ್ ಆಗುತ್ತೆ ಅಂತಂದೆಲ್ಲ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನೀರು ಉಬ್ಬುಕ್ತಾ ಇದೆ ನೋಡಿ, ಅಲ್ಲೆಲ್ಲ ನೀರಲ್ಲೇ ಇಲ್ಲಿ ಉಬ್ಬುಕ್ತಿದೆ ಅಂದರೆ ಉಕ್ಕುತ್ತೆ ಈ ಒಂದು ಕಲ್ಯಾಣಿಯಲ್ಲಿ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋ ಸಿಗೋಣ ವೀಕ್ಷಕರೇ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.